ಸಂಭ್ರಮಿ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Baggett, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಪ್ರತ್ಯೇಕ ರಾಜ್ಯದ ಬೇಡಿಕೆಗೆ ಪರ ವಿರೋಧದ ಬಂದ್ ನಗರದಲ್ಲಿ ನೀರಸ ಪ್ರತಿಕ್ರಿಯೆ ಈಶಾನ್ಯ ವಲಯ ಐಜಿಪಿ ಎಸ್ ಮುರುಗನ್ ಎತ್ತಂಗಡಿ ನೂತನ ಐಜಿಪಿಯಾಗಿ ಮನೀಶ್ ಖರ್ಬೀಕರ್ ನೇಮಕ ಅಂಬಿಗರ ಸೇವಾದಳದ ಸಂಸ್ಥಾಪಕ ಸಂತೋಷ್ ಬೆಣ್ಣೂರ್ ಅವರ ಹುಟ್ಟುಹಬ್ಬ ಅಭಿಮಾನಿಗಳಿಂದ ಸಂಭ್ರಮದ ಆಚರಣೆ ಈಗ ವಾರ್ತೆಗಳ ವಿವರ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಉತ್ತರ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಆಗ್ರಹಿಸಿ ಪ್ರತ್ಯೇಕ ಕರ್ನಾಟಕದ ಧ್ವಜಾರೋಹಣ ಮಾಡಲು ನಿರ್ಧಾರ ಮಾಡಲಾಗಿತ್ತು
ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎಂಎಸ್ ಪಾಟೀಲ್ ನೆರಬೋಳ್ ಸೇರಿದಂತೆ ಇನ್ನಿತರ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆ ನಡೆದ ವೇಳೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಪರ ಘೋಷಣೆ ಕೂಗುತ್ತಿದ್ದ ನಾಲ್ವರು ಮಹಿಳಾ ಹೋರಾಟಗಾರರು ಸೇರಿದಂತೆ ಪ್ರತ್ಯೇಕ ರಾಜ್ಯದ ಪೋಸ್ಟರ್ಗಳನ್ನು ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದವರನ್ನು ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಂಎಸ್ ಪಾಟೀಲ್ ನರಿಬೋಳ್ ಅವರು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತ್ಯೇಕ ಧ್ವಜಾರೋಹಣ ನೆರವೇರಿಸಲು ಸಮಿತಿ ನಿರ್ಧರಿಸಿತ್ತು. ಅಲ್ಲದೆ ಧ್ವಜಾರೋಹಣ ಬಳಿಕ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಸರ್ಕಾರದ ಬಳಕೆ ಮಾಡ್ತೀವಿ, ಸರ್ಕಾರಕ್ಕೆ ಧಿಕ್ಕಾರ. ನೀವು ನ್ಯಾಯಯುತವಾಗಿ ಮಾಡ್ತಾ ಇರ್ತಾರೆ, ಜೋಪಾನವ್ರಿಗೆ ಮುಂದೆ ನೀವೇ ತೊಂದರೆಗಳಾಗ್ತದೆ. ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಖಂಡಿಸಿ ಪ್ರತಿಭಟಿಸುತ್ತಿದ್ದ ಕನ್ನಡ ಸೈನ್ಯ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಯಕರ್ತರು ಅಖಂಡ ಕರ್ನಾಟಕಕ್ಕೆ ಒತ್ತಾಯಿಸಿದರು. ಪ್ರತ್ಯೇಕತೆ ಬೇಕೆಂದು ಕೂಗುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಹಲವು ಮಹನೀಯರ ಮತ್ತು ಸಾಹಿತಿಗಳ ತ್ಯಾಗ ಬಲಿದಾನದಿಂದ ಇವತ್ತು ಕರ್ನಾಟಕ ಏಕೀಕರಣವಾಗಿದೆ. ಈ ವೇಳೆ ಕನ್ನಡ ಸೈನ್ಯ ಸಂಘಟನೆಯ ರಾಜ್ಯಾಧ್ಯಕ್ಷ ಸೋಮನಾಥ್ ಕಟ್ಟಿಮನಿ ಸೇರಿ ಸುಮಾರು 20 ಜನ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಕರೆ ಕೊಟ್ಟರೆ ಆ ಬಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸುವುದಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ 371ನೇ ಕಲಂ ಬಗ್ಗೆ ಅಪಸ್ವರ ಎತ್ತಿ ನಮ್ಮ ವಿವಿಧ ಇಲಾಖೆಗಳ ಇರ್ತಕ್ಕಂಥ ಒಂದು ನೌಕರಿಗಳನ್ನಪ್ಪ ಕಸಿದುಕೊಂಡಿದ್ದಾರೆ. ಇದೇ ಬಿಜಾಪುರ ಮತ್ತು ಧಾರವಾಡ ಹುಬ್ಳಿ ಬೆಳಗಾವಿದವರು ಅದಕ್ಕೆ ಯಾವ ಮುಖ ಎತ್ಕೊಂಡು ನಮಗೆ ಇವತ್ತಿನ ಬೆಂಬಲ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಗೆ ಏನಿದ್ರು ನಮ್ಮದು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು. 371 ಏನಪ್ಪ ಅಂತಂದ್ರೆ ಪರಿಣಾಮಕಾರಿ ಏನಪ್ಪ ಅಂತಂದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕಂತ ಇವತ್ತಿನ ಬಯಸ್ತೀವಿ. ಆದ ಕಾರಣ ಇವತ್ತಿನ ಬೆಂಬಲಕ್ಕೆ ನಮ್ಮ ಸಂಘಟನೆಯಿಂದ ಯಾವುದೇ ಬೆಂಬಲ ಇಲ್ಲ ಅಂತ ಒಂದು ಹೇಳ್ತೀವಿ. ಅಂಗೀಕಾರವಾಗಿ 17 ವರ್ಷವಾಯಿತು. ಇಲ್ಲಿವರೆಗೆ ಯಾವುದೇ ಆಹಾರ ಸಂರಕ್ಷಣಾ ಘಟಕಗಳು ಇಲ್ಲಿ ನಮ್ಮ ಬಳಿ ಬಂದಿಲ್ಲ. ಮತ್ತು ಒಂದು ವಿಮಾನ ನಿಲ್ದಾಣ ಕಲಬುರಗಿಗೆ ಒಂದು ವಿಮಾನ ನಿಲ್ದಾಣ ಆಗಬೇಕಂದ್ರೆ 30 ವರ್ಷ ಹೋಗ್ತಾ ಇದೆ. 3 ದಶಕ ತನ ಇದು ಯಾವ ರೀತಿ ಕೆಲಸ ಮಾಡಲಾಗುತ್ತಿದೆ ಎನ್ನುವುದೊಂದು ಒಂದು ಆಕ್ರೋಶವನ್ನು ನಾನು ಇವತ್ತಿನಿಂದ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ತಾಂತ್ರಿಕ ಕೋಶಗಳಾಗಿರಬಹುದು, ಪ್ರತ್ಯೇಕ ರಾಜ್ಯ ಆಗಲೇಬೇಕು.
ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬೆನ್ನಲ್ಲೇ ಸರ್ಕಾರ 10 ಜನ ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. 10 ಜನ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದರಲ್ಲಿ ಈಶಾನ್ಯ ವಲಯ ಐಜಿಪಿ ಎಸ್ ಮುರುಗನ್ ಅವರನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅವರ ಸ್ಥಾನಕ್ಕೆ ಬೆಂಗಳೂರು ರೈಲ್ವೆ ವಿಭಾಗದ ಐಜಿಪಿಯಾಗಿದ್ದ ಮನೀಶ್ ಖರ್ಬೀಕರ್ ಅವರನ್ನು ನಿಯೋಜಿಸಲಾಗಿದೆ. ಎಸ್ ಮುರುಗನ್ ಅವರನ್ನು ಕರ್ನಾಟಕ ಲೋಕಾಯುಕ್ತ ಐಜಿಪಿ ಆಗಿ ನೇಮಿಸಲಾಗಿದೆ. ಶ್ರೀ ಅಂಬಿಗರ ಸೇವಾದಳದ ಸಂಸ್ಥಾಪಕ ಅಧ್ಯಕ್ಷ ಸಂತೋಷ್ ಬೆಣ್ಣೂರ್ ಅವರ 36ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಬೆಂಬಲಿಗರು ಸಂಭ್ರಮದಿಂದ ಆಚರಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು. ಗೆಳೆಯರು ಹಾಗೂ ಬೆಂಬಲಿಗರ ಸಮೂಹದೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸಂತೋಷ್ ಬೆಣ್ಣೂರ್ ಅವರು ಆಚರಿಸಿಕೊಂಡರು. ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುವಾರು ಪ್ರೇಮ ಜೀವಿ, ಇಲ್ಲಿನ ಜನರು ನಿನ್ನೋರು, ಒಂದಾಗಿ ಇರುವ ಅನ್ನೋರು. ನಾನು ನಿಮ್ಮವನು, ನೀನು ನಮ್ಮವನು, ನಮ್ಮ ಆಸೆ ಒಂದೇ. ಸಾವಿರ ವರುಷ ಹಾಯಾಗಿ ಬಾಡಿರಿ ನೀವು ಒಂದಾಗಿ, ನಮ್ಮಯ್ಯ ಅತಿಥಿ ನೀವಾಗಿ, ತುಂಬಿದೆ ಹೃದಯ ತಂಪಾಗಿ. ನಮ್ಮೂರ ಚಂದಿರನೆ ನಿಮ್ಮೂರಲ್ಲಿ, ನಮ್ಮೂರ ಮನ್ಮಥನೆ ನಿಮ್ಮೂರಲ್ಲಿ. ಅಲ್ಲೂ ಸ್ನೇಹವಿದೆ, ಎಲ್ಲೂ ಸ್ನೇಹವಿದೆ, ಎಲ್ಲ ಸ್ನೇಹ ಒಂದೇ. ಅಲ್ಲೂ ಪ್ರೀತಿ ಇದೆ, ಎಲ್ಲೂ ಪ್ರೀತಿ ಇದೆ, ಎಲ್ಲ ಪ್ರೀತಿ. ನಂತರ ಬಸವರಾಜ್ ಮಳ್ಳಿ ಹಾಗೂ ನಾಗರಾಜ್ ಭಂಗೂರ್ ಅವರು ಮಾತನಾಡಿ ಸಂತೋಷ್ ಬೆಣ್ಣೂರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. 3 ವರ್ಷಗಳ ಹಿಂದೆ ಸಂತೋಷ್ ಬೆಣ್ಣೂರ್ ಅವರು ನಮ್ಮ ಕೋಲಿ ಸಮಾಜ ಅತ್ಯಂತ ಆರ್ಥಿಕವಾಗಿ ಪ್ರಮುಖವಾಗಿ ಕೇಂದ್ರ ಬಿಂದು ಜಿಲ್ಲೆ ನಮ್ಮ ಕಲಬುರಗಿಯನ್ನು ಆಧಾರವಿಟ್ಟುಕೊಂಡು ಶ್ರೀ ಅಂಬಿಗರ ಸೇವಾದಳ ಅಂತೇಳಿ ಒಂದು ಸಂಘಟನೆ ಸ್ಥಾಪನೆ ಮಾಡಿ, ಆ ಸಂಘಟನೆ ನಮ್ಮೆಲ್ಲ ಸರ್ವ ಸದಸ್ಯರ ಒಂದು ಒಕ್ಕಟದಿಂದ ಅವರಿಗೆ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿದ್ದು. ಇದರ ಮುಖಾಂತರ ಅವರಿಗೆ ಸುಮಾರು ನಮ್ಮ ಸಂಘಟನೆಯಲ್ಲಿ ಇವತ್ತು 2000 ಒಂದು ವಿದ್ಯಾರ್ಥಿಗಳು ಮತ್ತು ನಾವು ಯುವಕರು ಸೇರಿಕೊಂಡು ಇವತ್ತು ನಮ್ಮ ಕೋಲಿ ಸಮಾಜವನ್ನು ಅತ್ಯಂತ ಬಲಿಷ್ಠ ಮಾಡಬೇಕಂತೇಳಿ ನಮ್ಮ ಸಂತೋಷ್ ಬೆಣ್ಣೂರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲರೂ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೆವು. ತಮಗೆಲ್ಲ ಗೊತ್ತಿರುವ ಹಾಗೆ December 15 2017 ಬೃಹತ್ ST ಹೋರಾಟಕ್ಕಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದಾಗಿದ್ದು, ಇದು ಇನ್ನೂ ಬರತಕ್ಕ ದಿನಗಳಲ್ಲಿ ಇನ್ನೂ ನಮ್ಮ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳು ನಮ್ಮ ಸಂತೋಷ್ ಬೆಣ್ಣೂರ್ ನೇತೃತ್ವದಲ್ಲಿ ಒಂದು ಹಮ್ಮಿಕೊಳ್ಳಲಾಗಿದೆ. ಆ ಹೋರಾಟಗಳು ಇವತ್ತವರ ಜನ್ಮದಿನದ ಮುಖಾಂತರವಾಗಿ ಒಂದು ಚಾಲನೆ ನೀಡಲು ನಾವು ಇಷ್ಟಪಡ್ತೇವೆ. ಒಂದು ಆತ್ಮೀಯ ಬಾಲ್ಯದ ಗೆಳೆಯ ಹಾಗೂ ಒಂದು ಕಾಲೇಜು ದಿನಗಳಲ್ಲಿ ನಾವು ಅವ್ರ ಜೊತೆಗೆ ಒಂದು ಸುಮಾರು 8 ವರ್ಷವರೆಗೆ ಅವ್ರ ಜೊತೆಗೆ ನಾವು ಓದಿದ್ದೇವೆ. ಕಾಲೇಜ್ ದಿನಗಳಲ್ಲಿ ನಮಗೆ ಒಂದು ವ್ಯಕ್ತಿತ್ವದ ಬಗ್ಗೆ ಗುರುತಿತ್ತು. ಮುಂದೊಂದು ದಿನ ಇವನು ನಮ್ಮ ಸಂತೋಷ್ ಬೆಣ್ಣೂರ್ ನಮ್ಮ ಗೆಳೆಯ ಸಮಾಜದಲ್ಲಿ ಆಗಿರ್ಬೋದು, ಒಂದು ಸೊಸೈಟಿಯಲ್ಲಿ ಆಗಿರ್ಬೋದು, ಎಲ್ಲ ನಮ್ಮದು ಇದರಲ್ಲಿರ್ಬೋದು ಒಂದು ಒಳ್ಳೆಯ ನಾಯಕತ್ವ ಸದೃಢ ಒಂದು ಗುಣವನ್ನು ಹೊಂದಿದವರು ಆಗಿದ್ದರು. ಅದೊಂದು ನಮ್ಮ ಆಶೀರ್ವಾದ ಈಡೇರಿದೆ ಅಂತ ನಮಗೆ ಭಾಳ ಎಲ್ಲ ನಮ್ಮ ಗೆಳೆಯರಿಗೊಂದು ಸಂತೋಷವಾಗ್ತಾ ಇದೆ. ಏಕೆಂದರೆ ನೇರ ದಿಟ್ಟ ಯಾವುದೇ ಒಂದು ಕೆಲಸ ಕೈಯಲ್ಲಿ ಹಿಡಿದ್ರೆ ಅದು ಪೂರ್ಣ ಮುಟ್ಟುವರೆಗೂ ಬಿಡೋದಿಲ್ಲ ಛಲ ಅವರಲ್ಲಿದೆ. ಹಾಗೂ ರೀಸೆಂಟ್ಲಿ ಆಗಿ ಒಂದು ಕೂಲಿ ಸಮಾಜದ ಅಂಬಿಗರ ಸೇವಾದಳ ಅಂತೇನು ಮಾಡಿದ್ದಾರೆ ನಮಗದು ಭಾಳ. ಈ ಸಂದರ್ಭದಲ್ಲಿ ತಿಪ್ಪಣ್ಣಪ್ಪ ಕಮಕನೂರ್, ನಿತಿನ್ ಗುತ್ತೇದಾರ್, ನಾಗರಾಜ್ ಭಂಗೂರ್, ದಿಗಂಬರ್ ಮ್ಯಾಗಿನಗೇರಿ, ಮಹಾಂತೇಶ್ ಹರ್ಬಾಳ್, ಬಸವರಾಜ್ ಬೆಗ್ಗೂರ್ ಸೇರಿದಂತೆ ಸಂತೋಷ್ ಬೆಣ್ಣೂರ್ ಅವರ ಅಭಿಮಾನಿಗಳು ಗೆಳೆಯರು ಉಪಸ್ಥಿತರಿದ್ದರು. ಈಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಮತ್ತೆ ವಾರ್ತೆಗಳು ಮುಂದುವರಿಯಲಿವೆ. ಬಿದ್ದಾಪುರ್ ಕಾಲೋನಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಂದು ಶ್ರೀಮಠದ ವಾರ್ಷಿಕೋತ್ಸವ ಮತ್ತು ಶ್ರೀ ಜೈತೀರ್ಥರ ಆರಾಧನಾ ಮಹೋತ್ಸವ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಬಿದ್ದಾಪುರ್ ಕಾಲೋನಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ, ಶ್ರೀಮಠದ ವಾರ್ಷಿಕೋತ್ಸವ ಹಾಗೂ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಗಳಿಂದ ಆಯೋಜಿಸಲಾಗಿತ್ತು. ಬೆಳಿಗ್ಗೆಯಿಂದ ಫಲ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ, ಧ್ಯಾನಾಂಜನೇಯ, ಮಹಿಳಾ ಭಜನಾ ಮಂಡಳಿಯ ವತಿಯಿಂದ ಭಜನೆ ಪಾರಾಯಣ ನಡೆಯಿತು. ನಂತರ ಶ್ರೀ ಜಯತೀರ್ಥರ ರಥೋತ್ಸವವು ಜರುಗಿತು. ಜಯತೀರ್ಥ ಗುರು ಸಾರು ಹೋಮ ಗೋವಿಂದ. ಕಾರ್ಯಕ್ರಮದ ಕುರಿತು ನವಲಿ ಕೃಷ್ಣಾಚಾರ್ ಅವರು ಮಾತನಾಡಿದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿವಸ ಬರೇ ನಮ್ಮ ಒಂದು ಸಮಾಜ ಅಂತಲ್ಲ, ಹಿಂದೂ ಸಮಾಜಕ್ಕೆ ಒಂದು ಪರ್ವಕಾಲ. ಮಂತ್ರಾಲಯ ಪ್ರಭುಗಳು ಮಂತ್ರಾಲಯದಿಂದ ಕಲಬುರಗಿ ಮಹಾನಗರಕ್ಕೆ ಮೃತ್ತಿಕಾ ವೃಂದಾವನ ರೂಪದಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆಗೊಂಡ ದಿನ ಇವತ್ತಿನ ದಿವಸ. ಕಳೆದ 12 ವರ್ಷಗಳಿಂದ ಅವ್ಯಾಹತವಾಗಿ ಬಂದಂಥ ಎಲ್ಲ ಭಕ್ತರಿಗೂ ಜಾತಿ ಧರ್ಮ ಮತ ಭೇದ ಮಠ ಯಾವುದೂ ಇಲ್ಲದೆ ಎಲ್ಲರಿಗೂ ಬಂದಂತಹ ಭಕ್ತರಿಗೆ ಮಂತ್ರಾಲಯ ಪ್ರಭುಗಳು ಈ ಸನ್ನಿಧಾನದಲ್ಲಿ ಇದ್ದು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ವಿಶೇಷವಾದಂತಹದ್ದು ಅಂತಂದರೆ ಜಯತೀರ್ಥರ ಆರಾಧನಾ ಮಹೋತ್ಸವ. ನಿಜವಾಗಿ ಜಯತೀರ್ಥರು ಮಂತ್ರಾಲಯ ಪ್ರಭುಗಳ ಗುರುಗಳೇ.
ಅವರ ವಿಶೇಷವಾದಂಥ ಅನುಗ್ರಹ ಎಲ್ಲರ ಮೇಲೆ ಇದೆ. ಅವರ ಒಂದು ಆರಾಧನೆ ಮಹೋತ್ಸವವಾಗಿಯೂ ನಾವು ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಜೈತೀರ್ಥರ ಆರಾಧನೆ ಮತ್ತು ರಾಯ ವರ್ಧಂತಿ ಉತ್ಸವ, ಈ ಎರಡು ಕಾರ್ಯಕ್ರಮದೊಂದಿಗೆ ಇವತ್ತಿನ ಭವ್ಯವಾದಂಥ ರಥೋತ್ಸವ ಕಾರ್ಯಕ್ರಮವೂ ಆಗಿದೆ. ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಹಂಸಧ್ವನಿ ಕಲಾನಿಕೇತನದಿಂದ ಮತ್ತು ದಾಸವಾಣಿ ಕಾರ್ಯಕ್ರಮ ಈ ಮತ್ತು ಭಜನೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದೆಲ್ಲರ ವಿಷಯ ಈ ಒಂದು ಮುಖ್ಯ ಉದ್ದೇಶ ಮಳೆ ಬೆಳೆ ಬರಬೇಕು, ಎಲ್ಲರಿಗೂ ಒಂದು ಅನುಕೂಲ ಆಗಬೇಕು. ಬಂದಂಥ ಭಕ್ತರಿಗೆ, ಕೇಳಿದವರಿಗೆ, ದೀನರಿಗೆ, ದಲಿತರಿಗೆ ಎಲ್ಲರಿಗೂ ಅನುಗ್ರಹ ಮಾಡಬೇಕೆಂಬುದೇ ನಮ್ಮ ಎಲ್ಲರ ಒಂದು ವಿಶೇಷವಾದಂಥ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರಾದ ಶ್ರೀ ರಾಮರಾವ್, ಕೃಷ್ಣಾಚಾರ್ ಜೋಶಿ, ಜಯರಾವ್ ಕಡಗಲಕಾಯಿ, ಪದ್ಮಾಕರ್, ವಸಂತ ಮಾಧವ ಪದಕಿ ಸೇರಿದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತವೃಂದ ಉಪಸ್ಥಿತವಿತ್ತು. ಗುಲ್ಬರ್ಗಾ ರೈಲ್ವೆ ನಿಲ್ದಾಣಕ್ಕೆ ಕಲಬುರಗಿ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಲು ಕೇಂದ್ರ ಸರ್ಕಾರ ಈಗ ಒಪ್ಪಿಗೆ ಸೂಚಿಸಿದೆ. ರಾಜ್ಯ ಸರ್ಕಾರ ಈ ಹಿಂದೆ ಗುಲ್ಬರ್ಗಾ ಜಿಲ್ಲೆಯ ಹೆಸರನ್ನು ಕಲಬುರಗಿ ಎಂದು ಮರುನಾಮಕರಣ ಮಾಡಿತ್ತು. ಬಳಿಕ ಸರ್ಕಾರದ ಆದೇಶದಂತೆ ವಿವಿಧ ಸರ್ಕಾರಿ ಕಚೇರಿಗಳ ಬೋರ್ಡ್ಗಳನ್ನು ಬದಲಿಸಿ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಕಲಬುರಗಿ ಹೆಸರಿನ ನಾಮಫಲಕಗಳನ್ನು ಹಾಕಲಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ನಗರದ ರೈಲ್ವೆ ನಿಲ್ದಾಣದಲ್ಲಿ ಮಾತ್ರ ಬೋರ್ಡಿನಲ್ಲಿನ ಹೆಸರನ್ನು ಬದಲಾಯಿಸದೆ ಗುಲ್ಬರ್ಗಾ ಎನ್ನುವ ಹೆಸರನ್ನೇ ಮುಂದುವರಿಸಲಾಗಿತ್ತು. ಆಗ ಕೆಲ ಕನ್ನಡ ಪರ ಸಂಘಟನೆಗಳು ಕಲಬುರಗಿ ಎಂದು ನಾಮಫಲಕ ಬದಲಾವಣೆ ಮಾಡಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದವು. ಈಗ ಕೇಂದ್ರ ಸರ್ಕಾರ ಗುಲ್ಬರ್ಗಾ ರೈಲ್ವೆ ನಿಲ್ದಾಣಕ್ಕೆ ಕಲಬುರಗಿ ಎಂದು ಮರುನಾಮಕರಣ ಮಾಡಲು ಜುಲೈ 28ರಂದು ಒಪ್ಪಿಗೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಒಪ್ಪಿಗೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಒಪ್ಪಿಗೆಯ ವಿವರಣೆಯ ಕುರಿತು ಅಧಿಸೂಚನೆ ಹೊರಡಿಸಿದೆ. ರಾಜ್ಯಪಾಲರ ಒಪ್ಪಿಗೆಯ ಮೇರೆಗೆ ಕಂದಾಯ ಇಲಾಖೆ, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್.ಎಲ್. ಚಿನ್ನಮ್ಮ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಮುಗಿಸಿ ಯಾದಗಿರಿಯಿಂದ ಕಲಬುರಗಿಗೆ ಬರುತ್ತಿದ್ದ ಪೊಲೀಸ್ ವಾಹನ ದಾರಿಗೆ ಅಡ್ಡ ಬಂದ ದನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಅಪಘಾತಕ್ಕೀಡಾಗಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಖಾನಾಪುರ ಬಳಿ ನಡೆದಿದೆ. ಅಪಘಾತದಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಇನ್ಸ್ಪೆಕ್ಟರ್ ಪಂಚಾಕ್ಷರಯ್ಯ, ಪೇದೆಗಳಾದ ಪ್ರಶಾಂತ್ ಮತ್ತು ಶ್ರೀಶೈಲ್ ಎನ್ನುವವರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನು ಕಲಬುರಗಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಹೈದರಾಬಾದ್ ಕರ್ನಾಟಕದ 5 ಜಿಲ್ಲೆಗೆ ಕಲಬುರಗಿಯ ಒಂದೇ ಕಚೇರಿಯಾಗಿದ್ದು ಕರ್ತವ್ಯದ ಹಿನ್ನೆಲೆ ಯಾದಗಿರಿಗೆ ಹೋಗಿದ್ದ ತಂಡ ಮರಳಿ ಕಲಬುರಗಿಗೆ ಬರುತ್ತಿತ್ತು. ಆಗ ದಿಢೀರಾಗಿ ಅಡ್ಡ ಬಂದ ಜಾನುವಾರವನ್ನು ರಕ್ಷಿಸಲು ಹೋಗಿ ಪಕ್ಕದ ಕಟ್ಟಡಕ್ಕೆ ಟಾಟಾ ಸುಮೋ ಡಿಕ್ಕಿ ಹೊಡೆದಿದೆ. ಸಿಬ್ಬಂದಿಯನ್ನು ತಕ್ಷಣ ಶಹಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಕಲಬುರಗಿ ನಗರಕ್ಕೆ ಕರೆತರಲಾಗಿದೆ. ಸದ್ಯ ಎಲ್ಲ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಬ್ಬು ಬೆಳೆಗಾರರ ಬಾಕಿ ವೇತನ ಶೀಘ್ರವೇ ಬಿಡುಗಡೆಗೊಳಿಸುವಂತೆ ಆಳಂದ ಮಾಜಿ ಶಾಸಕರಾದ ಬಿಆರ್ ಪಾಟೀಲ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಆಳಂದ ಸಹಕಾರಿ ಸಕ್ಕರೆ ಕಾರ್ಖಾನೆ ತಮ್ಗೆ ಗೊತ್ತಿರುವ ಹಾಗೆ ಅನಿವಾರ್ಯ ಕಾರಣಕ್ಕಾಗಿ ಖಾಸಗಿ ಅವರಿಗೆ ಕೊಟ್ಟಾಗಿದೆ. ಈಗ ಈ ಕಾರ್ಖಾನೆ ಇಲ್ಲಿವರೆಗೆ ಸಂಪೂರ್ಣ ರೈತರ ಕಬ್ಬಿನ ಬೆಲೆಯನ್ನು ಕೊಡಬೇಕಾಗಿತ್ತು. ಇವತ್ತು 44 ಕೋಟಿ ಡ್ಯೂ ಇವತ್ತಿನವರೆಗಿದೆ. ಕಾನೂನಿನ ಪ್ರಕಾರ ಕ್ರಷಿಂಗ್ ಆಗಿ 15 ದಿವಸದಲ್ಲಿ ಪೇಮೆಂಟ್ ಆಗಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈಗ 2017-18ರಲ್ಲಿ ಕ್ರಷಿಂಗ್ ಆದದ್ದು 4,06,694 ಟನ್. ಯಾರು ಕೇಳೋಣ, ನಮ್ಮ ಆಡಳಿತ ಮಂಡಳಿಯವ್ರು ಹೋಗಿ ಸರ್ಕಾರ, ನಾವು ಸರ್ಕಾರಕ್ಕೆ ಹೇಳ್ತೀವಿ, ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ, ಒತ್ತಾಯ ಮಾಡ್ತೀವಿ. ನಾವು 15 ತಾರೀಕಿನ ಒಳಗಾಗಿ ಪೇಮೆಂಟ್ ಆಗದೆ ಹೋಗಿದ್ರೆ ಆ ಕಾರ್ಖಾನೆಗೆ ಗೇರಾವ್ ಮಾಡ್ತೀವಿ.
ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿಯ ವತಿಯಿಂದ ಆಗಸ್ಟ್ 6ರಂದು ಬೆಂಗಳೂರಿನಲ್ಲಿ ದಲಿತ ಹಕ್ಕುಗಳ ರಕ್ಷಣೆಗಾಗಿ ಮಹಾರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸಂಚಾಲಕ ಅರ್ಜುನ್ ಗೊಬ್ಬೂರ್ ಅವರು ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಒಂದು ದಲಿತರ ರಕ್ಷಣೆಯ ಮಹಾರ್ಯಾಲಿ ಆಗಸ್ಟ್ 6ರಂದು ಬೆಂಗಳೂರಿನಲ್ಲಿ ಒಂದು ಮಹಾರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಮಹಾರ್ಯಾಲಿಯಲ್ಲಿ ಸುಮಾರು ಒಂದು 25-30 ಸಾವಿರ ಜನ ಸೇರುವ ಅಂದಾಜಿದೆ. ಎಲ್ಲ ದಲಿತ ಸಂಘಟನೆ ಕಾರ್ಯಕರ್ತ ನಮ್ಮ ದಸಂಸ ಅಂಬೇಡ್ಕರ್ವಾದ ಕಾರ್ಯಕರ್ತರು ಇದು ಟೌನ್ ಹಾಲ್ನಿಂದ ಪ್ರಾರಂಭಗೊಂಡು ಫ್ರೀಡಮ್ ಪಾರ್ಕ್ನಲ್ಲಿ ಸಮಾವೇಶಗೊಳ್ಳಲಿದೆ. ಪರಿಶಿಷ್ಟ ಜಾತಿ ವರ್ಗಗಳ ಅರಣ್ಯವಾಸಿಗಳ ಮೇಲಿನ ದೌರ್ಜನ್ಯ ವಿರೋಧಿ ನಿಯಂತ್ರಣ ಕಾಯ್ದೆ ಅನ್ನು ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಪರ್ಯಾಯವಾಗಿ POA ಕಾಯ್ದೆಗೆ ತಿದ್ದುಪಡಿ ತಂದು ಕಾಯ್ದೆಯನ್ನು ಬಲಪಡಿಸಿ ಸಂವಿಧಾನದ 9ನೇ ಷೆಡ್ಯೂಲ್ನಲ್ಲಿ ಈ ಅಂಶವನ್ನು ಸೇರಿಸಬೇಕು. ನ್ಯಾಯಾಂಗಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಆಗುತ್ತಿರುವ ವಿಳಂಬವನ್ನು ತಪ್ಪಿಸಿ ಆರೋಪಿಗಳಿಗೆ ನಿಗದಿತ ಸಮಯದಲ್ಲಿ ಕಠಿಣ ಶಿಕ್ಷೆಯಾಗಬೇಕು. ಫಿರ್ಯಾದುದಾರರಿಗೆ ಸಂಪೂರ್ಣ ರಕ್ಷಣೆ ನೀಡಬೇಕು. ಪರಿಶಿಷ್ಟ ಜಾತಿ ವರ್ಗಗಳ ನೌಕರರಿಗೆ ಬಡ್ತಿಯಲ್ಲಿ ಮೀಸಲಾತಿ ಸಂಬಂಧಿಸಿದಂತೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿರುವ ಸಂವಿಧಾನದ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮಂಡಿಸಿ ಅನುಷ್ಠಾನಗೊಳಿಸಬೇಕು. ನ್ಯಾಯಾಂಗದ ಎಲ್ಲ ಹಂತದಲ್ಲಿ ರಿಸರ್ವೇಷನ್ ಕಲ್ಪಿಸಿ 1000 ಜನ ನಾವು ಈ ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕೆ ತೆರಳಲಿದ್ದೇವೆ. ಗುಲ್ಬರ್ಗ ವಿಭಾಗ ಮಟ್ಟದಿಂದ ಸುಮಾರು 5000 ಜನ ಈ ಒಂದು ಗುಲ್ಬರ್ಗ ವಿಭಾಗದಿಂದ ನಾವು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ಜನವಿರೋಧಿ ಆರ್ಥಿಕ ನೀತಿಗಳನ್ನು ಹಿಮ್ಮೆಟ್ಟಿಸಿ ಜನಪರ ಹಕ್ಕೊತ್ತಾಯಗಳಿಗೆ ಹೋರಾಟವನ್ನು ಬಲಪಡಿಸಲು ಆಗಸ್ಟ್ 9ರಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸೂಪರ್ ಮಾರ್ಕೆಟ್ನಿಂದ ಮೆರವಣಿಗೆ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾರುತಿ ಮಾನ್ಪಡೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ 4.5 ವರ್ಷ ಆಡಳಿತ ನಡೆಸಿದಂಥ ಮೋದಿ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು, ಕಾರ್ಮಿಕ ವಿರೋಧಿ ನೀತಿಗಳನ್ನು ಆಚರಣೆ ಮಾಡ್ತಾ ಇದೆ. ವಿಶೇಷವಾಗಿ ಕಾರ್ಪೊರೇಟ್ ಜಗತ್ತನ್ನು ಬೆಂಬಲಿಸಿ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿ, ಕಾರ್ಪೊರೇಟ್ ಕಂಪನಿಗಳಿಗೆ ಟ್ಯಾಕ್ಸ್ ಮನ್ನಾ ಮಾಡಿ ಅವರು ಉದ್ಧಾರಕ್ಕಾಗಿ ದುಡಿತಾ ಇದೆ. ರೈತ ಕಾರ್ಮಿಕರನ್ನ ಕಡೆಗಣಿಸಿದೆ. ಆ ಕಾರಣದಿಂದ ದೇಶ ತುಂಬ ಎಲ್ಲನೂ ಕ್ವಿಟ್ ಇಂಡಿಯಾ ಚಳವಳಿಯ ಇಂದಿನ ಮಹಾತ್ಮ ಗಾಂಧಿಯವರು ದೇಶ ಬಿಟ್ಟು ತೊಲಗಿರಿ ಅಂತ ಬ್ರಿಟಿಷರು ಹೇಳಿದರು, ಅದೇ ರೀತಿಯಲ್ಲಿ ನಾವು ಇವತ್ತು BJP ಅವರೇ ಅಧಿಕಾರ ಬಿಟ್ಟು ತೊಲಗಿರಿ ಅಂತಕ್ಕಂಥ ಮಾತನ್ನು ಇಟ್ಟುಕೊಂಡು ಕ್ವಿಟ್ ಇಂಡಿಯಾ ಚಳವಳಿಯ ದಿವಸದ ಅಂಗವಾಗಿ BJP ಅಧಿಕಾರ ಬಿಟ್ಟು ತೊಲಗಬೇಕು ಅಂತ ನಾವು ಈ 9ನೇ ತಾರೀಕಿಗೆ ಒಂದು ಸೂಪರ್ ಮಾರ್ಕೆಟ್ನಿಂದ ಗುಲ್ಬರ್ಗವರೆಗೆ ಇದು DCO ಕಚೇರಿವರೆಗೆ ಪಾದಯಾತ್ರೆ ನಡೀತದೆ. ಈ ಹೋರಾಟ ದೇಶವ್ಯಾಪಿ ನಡೀತದೆ. ಮುಖ್ಯವಾದ ಬೇಡಿಕೆಗಳು ರೈತರ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಸ್ವಾಮಿನಾಥನ ವರದಿ ಆಧಾರದಲ್ಲಿ ಬೆಲೆ ನಿಗದಿ ಮಾಡಬೇಕು, 5,000 ರೂಪಾಯಿ ರೈತರಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ ಪೆನ್ಷನ್ ನಿಗದಿ ಮಾಡಬೇಕು, 18,000 ರೂಪಾಯಿ ಕನಿಷ್ಠ ವೇತನ ನಿಗದಿ ಮಾಡಬೇಕು, ಕಾರ್ಮಿಕರ ಕಾಯ್ದೆಗಳನ್ನು 44 ತಿದ್ದುಪಡಿ ಮಾಡ್ತದೆ ನಾನು ಕೈ ಬಿಡಬೇಕು, ಎಲ್ಲರಿಗೆ ಮನೆ ನಿವೇಶನ ಕೊಡಬೇಕು, ಮನೆ ಕೊಡ್ತೀವಿ ಅಂತ ಹೇಳ್ತಾರೆ, ಮನೆ ನಿವೇಶನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು 1,000 ಜನ ಇವತ್ತೇನಿದೆ ಪಾದಯಾತ್ರೆಯಲ್ಲಿ DC ಆಫೀಸ್ಗೆ ಹೋಗಿ DC ಆಫೀಸನ್ನು ಪಿಕೆಟಿಂಗ್ ಮಾಡ್ತಾ ಇದ್ದೀವಿ, DC ಆಫೀಸನ್ನು ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ಬಂದ್ ಮಾಡೋಕ್ಕೂ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಕಲಬುರಗಿಯ ಇಂದಿನ ಉಷ್ಣಾಂಶವನ್ನು ಈಗ ನೋಡ್ಕೊಂಡು ಬರೋಣ. ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರತ್ಯೇಕ ರಾಜ್ಯದ ಬೇಡಿಕೆಗೆ ಪರ ವಿರೋಧದ ಬಂದ್ ನಗರದಲ್ಲಿ ನೀರಸ ಪ್ರತಿಕ್ರಿಯೆ. ಈಶಾನ್ಯ ವಲಯ IGP ಎಸ್ ಮುರುಗನ್ ಎತ್ತಂಗಡಿ, ನೂತನ IGPಯಾಗಿ ಮನೀಶ್ ಖರ್ಬೀಕರ್ ನೇಮಕ. ಅಂಬಿಗರ ಸೇವಾದಳದ ಸಂಸ್ಥಾಪಕ ಸಂತೋಷ್ ಬೆಣ್ಣೂರ್ ಅವರ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಸಂಭ್ರಮದ ಆಚರಣೆ. ಬಿದ್ದಾಪುರ್ ಕಾಲೋನಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಂದು ಶ್ರೀಮಠದ ವಾರ್ಷಿಕೋತ್ಸವ ಮತ್ತು ಶ್ರೀ ಜೈತೀರ್ಥರ ಆರಾಧನಾ ಮಹೋತ್ಸವ. ಇದು ಇಂದಿನ ಇನ್ ಗುಲ್ಬರ್ಗ ವಾರ್ತಾ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226152 9. Brand Luggage Showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.